ಹಾಯ್ ನಮಸ್ಕಾರ ಇತ್ತೀಚೆಗಷ್ಟೇ ಕೆಲವೊಂದಷ್ಟು ವಿಡಿಯೋಗಳು ತುಂಬ ವೈರಲ್ ಆಯಿತು ಯಾವ ರೀತಿ ವಿಡಿಯೋಗಳು ಅಂತಂದರೆ ಒಂದು ಫೋಟೋಕ್ಕೆ ಒಂದು ಮ್ಯೂಸಿಕ್ ಹಾಕ್ಬಿಟ್ಟು ಆ ಮ್ಯೂಸಿಕ್ಗೆ ತಕ್ಕಂತೆ ಅವರ ಫೋಟೋಗಳು ಡ್ಯಾನ್ಸ್ ಮಾಡೋ ಥರ ಒಂದು ವಿಡಿಯೋ ತುಂಬ ವೈರಲ್ ಆಯಿತು ಇದನ್ನು ಯಾವ ರೀತಿ ನಾವು ನಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡು ಯಾರಿಗಾದರೂ ನೀವು ಕೂಡ ಮಾಡಿ ಎಂಜಾಯ್ ಮಾಡೋದು ಅದನ್ನು ಯಾವ ರೀತಿ ಮಾಡೋದು ಮತ್ತು ಅಪ್ಲಿಕೇಶನ್ ನೇಮ್ ಅದು ಪ್ರತಿಯೊಂದು ಕೂಡ ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕೂ ಮುಂಚೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ನೀವೇನಾದರೂ ಆ ಥರ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ ಆ ಅಪ್ಲಿಕೇಶನ್ ಬಂದ್ಬಿಟ್ಟು ವಾಮಾಂಬೋ ಅಂತ ಓಕೆ ಅದು ಪ್ಲೇಟಲ್ಲಿ ಕೂಡ ಸಿಗುತ್ತೆ ಇನ್ ಕೇಸ್ ನಿಮಗೆ ಸಿಕ್ಕಿಲ್ಲ ಅಂತಂದರೆ ನಾನು ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ ಅಲ್ಲೂ ಕೂಡ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಮೊದಲಿಗೆ ನೀವು ಪ್ಲೇಸ್ಟೋರ್ಗೆ ಬಂದ್ಬಿಟ್ಟು ಪ್ಲೇಸ್ಟೋರಲ್ಲಿ ಆ ಅಪ್ಲಿಕೇಶನ್ ಸರ್ಚ್ ಮಾಡಿ ಓಕೆ WOMBO ಅಂತ ಸರ್ಚ್ ಮಾಡಿ ಓಕೆ ಓಕೆ MBO ಅಂತ ಸರ್ಚ್ ಮಾಡಿದ್ರೆ ಆ ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ ನೋಡ್ಬೋದು ಇಲ್ಲಿ AI ವಿಡಿಯೋ ಅಂತ ಇದೆ ಓಕೆ WOMBO ಓಮಾಂಬೋ ಅಂತ ಇದೆ ಓಕೆ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಆದಮೇಲೆ ನಿಮಗೆ ಓಪನ್ ಅಂತ ಆಪ್ಷನ್ ಸಿಗುತ್ತೆ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ನಿಮಗೆ ಫಸ್ಟ್ ಟೈಮ್ ಓಪನ್ ಮಾಡಿದಾಗ ನಿಮಗೆ ಕೆಲವೊಂದಿಷ್ಟು ಫೋಟೋಸ್ಗೆ ಮತ್ತು ವಿಡಿಯೋಸ್ಗೆ ಪರ್ಮಿಷನ್ ಕೇಳುತ್ತೆ ಅದಕ್ಕೆಲ್ಲ ಅಲೋ ಕೊಡಿ ಓಕೆ ಅಲೋ ಕೊಟ್ಟಾದಮೇಲೆ ಇಲ್ಲಿ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಗೆಟ್ ಸ್ಟಾರ್ಟೆಡ್ ಅಂತ ಓಕೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಕ್ಲಿಕ್ ಮಾಡಿದಾದಮೇಲೆ ನೀವು ಲೈವಾಗಿ ಕೂಡ ನೀವು ಫೋಟೋ ತೆಗಿಬೋದು ಬಟ್ ಇಲ್ಲಿ ನೋಡೋದು ನಿಮಗೆ ಕೆಲವೊಂದಷ್ಟು ಇಂಟ್ರೆಸ್ಟನ್ನು ಕೊಟ್ಟಿರ್ತಾರೆ ಅಂದರೆ ಫೋಟೋಲಿ ಸ್ಟ್ರೈಟ್ ಆಗಿರಬೇಕು ಮತ್ತು ನೆಕ್ಸ್ಟು ನಗ್ಬಾರ್ದು ಮತ್ತು ಕಣ್ಣು ಮುಚ್ಚಬಾರ್ದು ಈ ರೀತಿ ಇದೆ ಇಲ್ಲಿ ನೋಡೋದು ನಿಮಗೆ ಅಂದರೆ ನಾರ್ಮಲ್ ಆಗಿರಬೇಕು ನಾರ್ಮಲ್ ಆಗಿದ್ದಾಗ ಅದು ಫೋಟೋ ನೀಟಾಗಿ ಬರುತ್ತೆ ಓಕೆ ಮತ್ತು ವಿಡಿಯೋ ಕೂಡ ಕ್ಲೀನಾಗಿ ಬರುತ್ತೆ ಈ ರೀತಿ ಒಂದು ಇರುತ್ತೆ ಇನ್ ಕೇಸ್ ನೀವು ಗ್ಯಾಲ್ರಿಲಿದ್ದರೆ ಇಲ್ಲಿ ನೋಡೋದು ನಿಮಗೆ ಒಂದು ಗ್ಯಾಲ್ರಿ ಆಪ್ಷನ್ ಸಿಗುತ್ತೆ ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಡೈರೆಕ್ಟಾಗಿ ಗ್ಯಾಲ್ರಿ ಕರ್ಕೊಂಡು ಹೋಗುತ್ತೆ ಇನ್ ಕೇಸ್ ಅಲ್ಲಿಲ್ಲ ಅಂತಂದರೆ ನೀವು ಗೂಗಲ್ ಫೋಟೋಕ್ಕೆ ಅಲ್ಲೂ ಕೂಡ ನೀವು ತೊಗೋಬೋದು ನಾನೀಗ ಗ್ಯಾಲ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡೆ ಇಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ ಓಕೆ ಓಕೆ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡೆ ಓಕೆ ಇಲ್ಲಿ ನೀವು ಆ ಫೋಟೋನ ಕ್ರಾಪ್ ಮಾಡ್ಕೋಬೋದು ಓಕೆ ನಾನೀಗ ಕ್ರಾಪ್ ಮಾಡ್ತಾಯಿದ್ದೀನಿ ನೀಟಾಗಿ ಅಂದರೆ ನಿಮಗೆ ಯಾವ ಸೈಜ್ ಬೇಕಂದರೆ ಮುಖ ಮಾತ್ರ ಬೇಕು ಮೇನ್ ಪಾರ್ಟ್ ಇಲ್ಲಿ ಅಷ್ಟು ಮಾತ್ರ ನೀವು ತೊಗೋಬೇಕಾಗುತ್ತೆ ಓಕೆ ತೊಗೊಂಡು ಇಲ್ಲಿ ಕ್ರಾಫ್ಟ್ ಅಂತ ಇದೆ ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡೋದು ಮೇಲ್ಗಡೆ ಕ್ರಾಫ್ಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಕ್ಲಿಕ್ ಮಾಡಿದಾದಮೇಲೆ ಸ್ಟಾರ್ಟ್ ಲಿಪ್ ಸಿಂಕಿಂಗ್ ಅಂತ ಇದೆ ಓಕೆ ಇದ್ರ ಮೇಲೂ ಕ್ಲಿಕ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮಗೆ ಫೋಟೋ ಚೆನ್ನಾಗಿ ಬಂದಿಲ್ಲ ಅಂತಂದರೆ ಇಲ್ಲಿ ನೋಡೋದು ರೀಟೇಕ್ ಫೋಟೋ ಅಂತ ಇದೆ ಓಕೆ ಅಲ್ಲಿ ಕ್ಲಿಕ್ ಮಾಡಿ ಮತ್ತೆ ನೀವು ಫೋಟೋನ ಚೇಂಜ್ ಮಾಡ್ಕೋಬೋದು ನಾನೀಗ ಸ್ಟಾರ್ಟ್ ಲಿಪ್ ಸಿಂಕ್ ಅಂತ ಇದೆ ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ನೋಡೋದಿಲ್ಲಿ ಆಲ್ ಅಂತ ಇದೆ ಅಂದರೆ ಆಲ್ ಅಂತಂದರೆ ನಿಮಗೆ ಸಾಂಗನ್ನು ಸೆಲೆಕ್ಟ್ ಮಾಡ್ಕೋ ಅಂದರೆ ಟಾಪ್ 10 ಅಂತಂದರೆ ಈ ಟ್ರೆಂಡಿಂಗಲ್ಲಿ ಯಾವುದಿರುತ್ತೆ ಟಾಪ್ 10ನಲ್ಲಿ ಅಂಥ ಸಾಂಗನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ನಿಮಗೆ ಟಾಪ್ 10 ಸಾಂಗ್ ಸಿಗುತ್ತೆ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ಇನ್ ಕೇಸ್ ನಮಗೆ ಅವು ಬೇಡ ಅಂತಂದರೆ ಇಲ್ಲಿ ತುಂಬ ಇದೆ ಆಲ್ ಅಂತ ಇದೆ A to Z ಅಂತ ಇದೆ ಟಿಕ್ಟಾಕಲ್ಲಿ ಯಾವ ಫೇಮಸ್ ಇರ್ತವೆ ಅವು ಕೂಡ ಇಲ್ಲಿ ಸಿಗುತ್ತೆ ಮತ್ತು ನೆಕ್ಸ್ಟು ಫನ್ನು ಸಾಂಗ್ ಸಿಗುತ್ತೆ ಕ್ಲಾಸಿಕ್ಕು ಕೇ ಪಾಪ್ ಅಂತ ಇದೆ ಓಕೆ ಕಿಪ್ ಆಪ್ ಇರಬೇಕು ಓಕೆ ಮತ್ತು ಇಂಡಿಯನ್ ಸಾಂಗು ಈ ಥರ ಸಿಗುತ್ತೆ ಮತ್ತು ನೆಕ್ಸ್ಟು ಅಮೇರಿಕನ್ ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಕ್ಬೋದು ನಾನೀಗ ಒಂದು ಸಾಂಗ್ ತಗೊಂತ ಇದ್ದೀನಿ ಓಕೆ ನೆಕ್ಸ್ಟ್ ಯಾವುದು ಓಕೆ ಓಕೆ ಇಲ್ಲಿ ಒಂದು ಹಿಂದಿ ಸಾಂಗ್ ಇದೆ ಅದನ್ನು ತೊಗೊತಾ ಇದ್ದೀನಿ ಓಕೆ ತೊಗೊಂಬಿಟ್ಟು ಇಲ್ಲಿ ನೀವು ಕೇಳ್ಬೋದು ಫಸ್ಟ್ಗೆ ಯಾವ ಸಾಂಗ್ ಬೇಕಂತ ಕೇಳಿಬಿಟ್ಟು ನೆಕ್ಸ್ಟ್ ಇಲ್ಲಿ ಗ್ರೀನ್ ಬಟನ್ ಇದೆ ಓಕೆ ಇಲ್ಲಿ ನೀವು W ಅಂತಿದೆ ಓಕೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕು ಒಂದು 10 ಸೆಕೆಂಡ್ ವೆಯ್ಟ್ ಮಾಡಿದ್ರೆ ಒಂದು ಆ್ಯಡ್ ಪ್ಲೇ ಆಗುತ್ತೆ ಓಕೆ ಒಂದು ಓಕೆ ಒಂದು ಆ್ಯಡ್ ಪ್ಲೇ ಆಯಿತು ಈ ಆ್ಯಡನ್ನು ಕ್ಲೋಸ್ ಮಾಡ್ಕೊಳ್ಳಿ ಓಕೆ ಕ್ಲೋಸ್ ಮಾಡಿದ ತಕ್ಷಣ ನೋಡೋದು ಈ ರೀತಿ ಒಂದು ನಿಮ್ಮ ವಿಡಿಯೋ ರೆಡಿ ಆಗುತ್ತೆ ನಾನೀಗ ಮೈಕ್ ಆಫ್ ಮಾಡಿದ್ದೀನಿ ಅದಕ್ಕೋಸ್ಕರ ಮೈಕ್ ಹಾಕಿದ್ನಲ್ಲ ಅದಕ್ಕೋಸ್ಕರ ಅದು ಸಾಂಗ್ ಕೇಳ್ತಾ ಇಲ್ಲ ಓಕೆ ನೋಡ್ಬೋದು ಈ ರೀತಿ ಬರುತ್ತೆ ವಿಡಿಯೋ ಇನ್ ಕೇಸ್ ನೀವು ಇದನ್ನು ಶೇರ್ ಕೂಡ ಮಾಡ್ಬೋದು ಅಥವಾ ಸೇವ್ ಕೂಡ ಮಾಡ್ಕೋಬೋದು ಶೇರ್ ಅಂದರೆ ಇಲ್ಲಿ ಶೇರ್ ಮಾಡ್ಬೋದು ಬೇರೆ ಯಾರು ವಾಟ್ಸಪ್ಪಲ್ಲಿ ಶೇರ್ ಮಾಡ್ಬೋದು ಅಥವಾ ನಾವು ಶೇರ್ ಮಾಡಲ್ಲ ಅಂತಂದರೆ ಸೇವ್ ಕೂಡ ಮಾಡ್ಕೋಬೋದು ಓಕೆ ಮತ್ತು ನೆಕ್ಸ್ಟು ಇದೇ ರೀತಿ
ತುಂಬ ಸಾಂಗ್ಸ್ ಇದೆ ನೀವು ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಹಾಕಬಹುದು ಓಕೆ ಈ ರೀತಿ ನೀವು ಯಾವುದೇ ಒಂದು ಫೋಟೋ ಹಾಕ್ಬಿಟ್ಟು ನೀವು ಈ ರೀತಿ ಒಂದು ವಿಡಿಯೋ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಫನ್ ಆಗಿರುತ್ತೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ಯಾರಿಗಾದರೂ ಈ ತರ ವಿಡಿಯೋ ಮಾಡಿ ನೀವು ಕೂಡ ಸೆಂಡ್ ಮಾಡಬಹುದು ತುಂಬ ಚೆನ್ನಾಗಿದೆ ಓಕೆ ಇಲ್ಲಿ ಟಾಪ್ 10 ಅಲ್ಲಿ ಇದೆ ಮತ್ತೆ ಆಲ್ ಸಾಂಗ್ ಕೂಡ ಸಿಗುತ್ತೆ ನಿಮಗೆ ಯಾವ್ದು ಬೇಕಾ ಸೆಲೆಕ್ಟ್ ಮಾಡ್ಕೊಂಡು ನೀವು ಸೆಂಡ್ ಮಾಡಬಹುದು ಓಕೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು